ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎಸ್ ಸ್ಟಡಿ ಸರ್ಕಲ್ ಧಾರವಾಡಿನಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ವೀಕ್ಷಕರೇ ಸ್ನೇಹಿತರೇ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳೇ ಇತಿಹಾಸ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಮಹತ್ವ ಆಗಿದೆ ಹಾಗೆ ಸಾಮಾನ್ಯ ಜನರು ಕೂಡ ನಮ್ಮ ಇತಿಹಾಸವನ್ನು ತಿಳಿದುಕೊಳ್ಳಬೇಕು ಆ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಭಾರತದಲ್ಲಿ ಇರುವಂಥ ಕೆಲವು ಸ್ಮಾರಕಗಳ ಪರಿಚಯವನ್ನು ಮಾಡಿಕೊಡುವುದು ನನ್ನ ಉದ್ದೇಶವಾಗಿದೆ ಅದರಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ಸ್ಥಳಗಳದ ಬಗ್ಗೆ ನಾನು ವಿಷಯವನ್ನು ಚರ್ಚೆ ಮಾಡಿದ್ದೇನೆ ಹಾಗೆ ಒಂದು ಸ್ಮಾರಕದ ಬಗ್ಗೆ ತೆಗೆದುಕೊಂಡು ವಿಷಯವನ್ನು ಅಲ್ಲೇ ನೋಡಿದ್ದೇವೆ ಇಂದು ಹಾಗೆ ಭಾರತದ ಒಂದು ಸ್ಮಾರಕವನ್ನು ತೆಗೆದುಕೊಂಡು ಅದರ ಇತಿಹಾಸ ಏನಾಗಿದೆ ಆ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಕೂಡ ಇದು ಮಹತ್ವ ಆಗಿದೆ ಐತಿಹಾಸಿಕ ಮಹತ್ವ ಏನಿದೆ ಇದರ ಒಂದು ಚರಿತ್ರೆ ಏನಾಗಿದೆ ಮತ್ತು ಇದರ ಸ್ಥಾನಮಾನ ಏನಿದೆ ಈಗ ಪ್ರಸ್ತುತ ಭಾರತದಲ್ಲಿ ಆ ವಿಷಯವನ್ನು ತಿಳಿದುಕೊಳ್ಳೋಣ ಆ ಸ್ಮಾರಕ ನಮ್ಮ ಭಾರತದ ರಾಜಧಾನಿಯಾದಂಥ ದೆಹಲಿಯಲ್ಲಿರುವಂಥ ಕೆಂಪು ಕೋಟೆಯಾಗಿದೆ

ಭಾರತದ ರಾಷ್ಟ್ರೀಯ ಸ್ಮಾರಕ ಎಂದು ಘೋಷಿಸಲಾಗಿದೆ ಇದು ಐತಿಹಾಸಿಕ ಮಹತ್ವ ಕೂಡ ಇದೆ ಹಾಗೆ ರಾಷ್ಟ್ರೀಯ ಮಹತ್ವವನ್ನು ಕೂಡ ಪಡೆದುಕೊಂಡಂಥ ಸ್ಮಾರಕವಾಗಿದೆ ಹಾಗೆ ಇದೊಂದು ವಿಶಾಲವಾದ ಕೋಟೆಯಾಗಿದೆ ಇದರ ಒಳಗಡೆ ಬರುವಂಥ ಬೇರೆ ಬೇರೆ ಕಟ್ಟಡಗಳು ಯಾವಾಗಿದೆ ಅದರ ವಿಶೇಷತನ ಏನಾಗಿದೆ ಅದರ ವಾಸ್ತುಶಿಲ್ಪ ಏನಾಗಿದೆ ಮತ್ತು ಪ್ರಸ್ತುತ ಈ ಕೋಟೆಯ ಮಹತ್ವ ಏನಿದೆ ನಮ್ಮ ಇತಿಹಾಸದಲ್ಲಿ ನಮ್ಮ ಭಾರತದ ಚರಿತ್ರೆಯಲ್ಲಿ ಈ ವಿಷಯವನ್ನು ನಾವು ಅಲ್ಲಿ ತಿಳಿದುಕೊಳ್ಳೋಣ ಹೀಗೆ ಈ ಒಂದು ಕೆಂಪು ಕೋಟೆಯನ್ನು ಹದಿನೇಳನೇ ಶತಮಾನದಲ್ಲಿ ಮೊಘಲ ಚಕ್ರವರ್ತಿಯಾದಂಥ ಶಹಜಾನನ್ನು ನಿರ್ಮಿಸಿತ್ತು ಹದಿನಾರುನೂರ ಮೂವತ್ತೆಂಟರಲ್ಲಿ ಈ ಕಟ್ಟಡ ಪ್ರಾರಂಭಗೊಂಡದ್ದು ಮತ್ತು ಹದಿನಾರುನೂರ ನಲವತ್ತರ ಈ ಕಟ್ಟಡ ಪೂರ್ತಿಯಾಗಿತ್ತು ಅಂದರೆ ಒಂದು ಸುಮಾರು ದಶಕ ಕಾಲ ಈ ಸ್ಮಾರಕ ಪೂರ್ತಿಗೊಳಿಸಲು ಇಲ್ಲೇ ತೆಗೆದುಕೊಳ್ಳಲಾಯಿತು ಮತ್ತು ಇದರ ಮುಖ್ಯ ಶಿಲ್ಪಿ ಅಂದರೆ ಉಸ್ತಾದ್ ಅಹಮದ್ ಲಾಹೋರಿ ಆಗಿದ್ದನು ಇವನು ತಾಜ್ಮಹಲದಲ್ಲಿ ಕೂಡ ತನ್ನ ಕೊಡುಗೆಯನ್ನು ಕೊಟ್ಟಿದ್ದಾನೆ ಹಾಗೆ ಈ ಸ್ಮಾರಕದ ನಿರ್ಮಾಣದಲ್ಲಿ ನಾವು ನೋಡ್ತೀವಿ ಮುಖ್ಯ ಶಿಲ್ಪಿಯಾಗಿ ಉಸ್ತಾದ್ ಅಹಮದ್ ಲಾಹೋರಿ ಇವನ ಮಾರ್ಗದರ್ಶನದಲ್ಲಿ ಈ ಕೋಟೆಯನ್ನು ನಿರ್ಮಿಸಲಾಯಿತು ಕೆಂಪು ಮರಳು ಶಿಲೆಯಿಂದ ನಿರ್ಮಾಣವಾದಂಥ ಈ ಒಂದು ಕೋಟೆಯನ್ನು ಶಹಜಹಾನಾಬಾದ್ ಅಂಥೇಳಿ ಇದಕ್ಕೆ ಮೊದಲ ಹೆಸರಾಗಿತ್ತು ಶಹಜಹಾನಾಬಾದ್ ಇದರ ಮೊದಲ ಹೆಸರಾಗಿತ್ತು ಇದಕ್ಕೂ ಪ್ರಾರಂಭದಲ್ಲೇ ಬರುವಂಥ ಒಂದು ಹೆಸರು ಬಹಳ ಅಪರೂಪವಾದಂಥ ಹೆಸರು ಇದು ನಮಗೆ ಇತಿಹಾಸದಲ್ಲಿ ಎಲ್ಲಿ ಕಂಡುಬಂದಿಲ್ಲ ಕಿಲಾ ಏ ಮುಬಾರಕ್ ಅಂಥೇಳಿ ಕೂಡ ಇದಕ್ಕೆ ಕರೆಯಲಾಗಿದೆ ಕಿಲಾ ಅಂತಂದರೆ ಕೋಟೆ ಮುಬಾರಕ್ ಅಂದರೆ ಒಂದು ಶುಭ ಕಿಲಾಯೆ ಮುಬಾರಕ್ ಅಂಥೇಳಿ ಕೂಡ ಇದಕ್ಕೆ ಕರೀತಾರೆ ಅಥವಾ ಸಾಮಾನ್ಯವಾಗಿ ಇದನ್ನು ನಾವು ದೆಹಲಿಯಲ್ಲಿ ಇರುವಂಥ ಕೆಂಪು ಕೋಟೆ ಅಂಥೇಳಿ ಕರಿತೀವಿ ಶಹಜಾನನ ಕಾಲದಲ್ಲಿ ನಿರ್ಮಾಣಗೊಂಡದ್ದು ಶಹಜಾನ್ ಮೊದಲಿಗೆ ಆಗ್ರಾದಿಂದ ಆಳಿಕೆ ಪ್ರಾರಂಭ ಮಾಡಿದ್ದು ಆಗ್ರಾದಿಂದ ಅವನು ತನ್ನ ರಾಜ್ಯಭಾರವನ್ನು ಮಾಡಿದನು ಆದರೆ ಮುಂದೆ ತನ್ನ ವಾಸಕ್ಕಾಗಿ ಒಂದು ಹೊಸ ನಗರವನ್ನೇ ನಿರ್ಮಿಸಿದ ಅದಕ್ಕೆ ಶಹಜಹಾನಾಬಾದ್ ಅಂಥೇಳಿ ಕರೆಯಲ್ಪಟ್ಟಿತ್ತು ದೆಹಲಿಯ ಭಾಗವಾಗಿ ನೀವು ಈಗ ಶಹಜಹಾನಾಬಾದನ್ನು ನೋಡ್ತೀವಿ ಮತ್ತು ಈ ಕೆಂಪು ಕೋಟೆಯಲ್ಲಿ ಮೊಘಲ ಮನೆತನ ವಾಸವಾಗಿತ್ತು ಮುಂದೆ ಕೂಡ ಶಹಾಜನ ನಂತರ ಮೊಘಲ ಸಂತತಿ ಮೊಘಲ ಮನತನದ ಅರಸರು ಅವರ ರಾಜಪರಿವಾರ ಈ ಕೋಟೆಯಲ್ಲೇ ವಾಸವಾಗಿದೆ ಅದಕ್ಕೆ ಶಹಜಾನನ ಕಾಲದಿಂದ ಈ ಕೋಟೆ ಮೊಘಲರ ವಸತಿ ಅರಮನೆಯಾಗಿತ್ತು ವಸತಿ ಕೋಟೆಯಾಗಿತ್ತು ಹಾಗಾದರೆ ಇದರಲ್ಲಿ ಈ ಕೋಟೆ ಒಳಭಾಗದಲ್ಲಿ ನಾವು ಹೋದರೆ ಅಲ್ಲಿ ಏನೇನು ನಾವು ಸ್ಮಾರಕಗಳನ್ನು ನೋಡಬಹುದು ಇಲ್ಲಿಯ ಸ್ಮಾರಕಗಳನ್ನು ನೀವು ಗಮನಿಸಿದರೆ ಶಹಜಾನನ ಕಾಲದಲ್ಲಿ ಕೆಲವು ಸ್ಮಾರಕಗಳ ನಿರ್ಮಾಣವಾಗಿವೆ ಕೆಲವು ಸ್ಮಾರಕಗಳು ನಂತರ ಬಂದಂಥ ಅರಸರ ಕಾಲದಲ್ಲಿ ನಿರ್ಮಾಣವಾಗಿವೆ ಅಂದರೆ ಇಲ್ಲೇ ಶಹಜಾನನ ಕಾಲದಲ್ಲೇ ಎಲ್ಲ ಕಟ್ಟಡಗಳು ಅಲ್ಲಿ ನಿರ್ಮಾಣವಾಗಿಲ್ಲ ಮುಂದೆ ಔರಂಗಜೇಬನ ಕಾಲದಲ್ಲಿ ಹಾಗೂ ಅವನ ಉತ್ತರಾಧಿಕಾರಗಳ ಕಾಲದಲ್ಲಿ ಕಟ್ಟಡಗಳು ಅಲ್ಲಿ ನಿರ್ಮಾಣಗೊಂಡಿವೆ ಹಾಗಾದರೆ ಆ ಕಟ್ಟಡಗಳು ಯಾವಾಗಿವೆ ಅದನ್ನು ಯಾಕೆ ಅವರು ಕಟ್ಟಿಸಿದರು ಆ ವಿಷಯವನ್ನು ನಾವಲ್ಲಿ ತಿಳಿದುಕೊಳ್ಳೋಣ ಹೀಗೆ ಕೆಂಪು ಕೋಟೆ ಸಾಮಾನ್ಯವಾಗಿ ನಮಗೆ ಇಲ್ಲೇ ಪ್ರವಾಸಿಗರಿಗೆ ಪ್ರವೇಶ ಮಾಡುವಂಥ ದ್ವಾರವನ್ನು ಲಾಹೋರ್ ದ್ವಾರ ಅಂಥೇಳಿ ಕರೆಯಲಾಗಿದೆ ಲಾಹೋರಿ ದರ್ವಾಸ ಲಾಹೋರಿ ದರ್ವಾಜದಿಂದ ಪ್ರೇಕ್ಷಕರು ಅಥವಾ ಇಲ್ಲೇ ಬರುವಂಥ ಅಲ್ಲಿ ಪ್ರವಾಸಿಗರು ಅವರು ಪ್ರವೇಶ ಮಾಡುವಂಥ ಈ ಒಂದು ದ್ವಾರಕ್ಕೆ ಲಾಹೋರಿ ದ್ವಾರ ಎಂದು ಕರೆಯಲಾಗಿದೆ ಅಲ್ಲಿದ ಕೆಂಪು ಕೋಟೆಯನ್ನು ಅಲ್ಲಿ ಪ್ರವೇಶ ಮಾಡ್ತಾರೆ ಆ ಕೆಂಪು ಕೋಟೆಯನ್ನು ಪ್ರವೇಶ ಮಾಡಿದ ಕೂಡಲೇ ನಮಗೆ ಕಂಡು ಬರುವಂಥ ಒಂದು ಸ್ಮಾರಕ ಅಂದರೆ ದಿವಾನ್ ಎ ಆಮ್ ಅರಮನೆ ದಿವಾನ್ ಎ ಆಮ್ ದಿವಾನ್ ಎ ಆಮ್ ಇದು ಅರಮನೆ ಆಗಿತ್ತು ಆಮ್ ಅಂದರೆ ಸಾಮಾನ್ಯ ಜನರು ಪಬ್ಲಿಕ್ ಅಂದರೆ ಮೊಘಲ ಚಕ್ರವರ್ತಿಗಳು ಈ ಸ್ಥಳದಲ್ಲಿ ಕೂತು ಸಾಮಾನ್ಯ ಜನರನ್ನು ಭೇಟಿಯಾಗ್ತಾಯಿದ್ರು ಅವರ ಕುಂದು ಕೊರತೆಗಳನ್ನು ಕೇಳ್ತಾ ಇದ್ದರು ಅವರ ಸಮಸ್ಯೆಗಳನ್ನು ಕೇಳ್ತಾಯಿದ್ರು ಅದಕ್ಕೆ ಪರಿಹಾರವನ್ನು ನೀಡ್ತಾ ಇದ್ದರು ಇದು ದಿವಾನೆ ಆಮ್ ಅರಮನೆಯಲ್ಲಿ ನಡೀತಾ ಇತ್ತು ಕೆಂಪು ಕೋಟೆ ಲಾಹೋರಿ ದ್ವಾರದಿಂದ ಪ್ರವೇಶ ಮಾಡಿದ ಕೂಡಲೇ ನಮಗೆ ಕಂಡುಬರುವುದು ಈ ಸ್ಮಾರಕವಾಗಿದೆ ದಿವಾನೆ ಆಮ್ ಅಂತ ಹೇಳಿದ್ದನ್ನು ಕರೆಯಲಾಗಿದೆ ದಿವಾನೆ ಆಮ್ ಪ್ಯಾಲೆಸ್ ದಿಸ್ ಇಸ್ ವೇರ್ ದ ಮೊಘಲ್ ಎಂಪ್ರರ್ಸ್ ಮೆಟ್ ದ ಪಬ್ಲಿಕ್ ಆಮ್ ಅಂತಂದರೆ ಪರ್ಷಿಯನ್ ಭಾಷೆಯಲ್ಲಿ ಸಾಮಾನ್ಯ ಜನರು ಅದಕ್ಕೆ ಇದನ್ನು ದಿವಾನೆ ಆಮ್ ಆಮ್ ಹೇಳಿ ಕರೆಯಲಾಗಿದೆ ಈ ದಿವಾನೆ ಆಮದ ವೈಶಿಷ್ಟ್ಯ ಏನಿದೆ ಶಹಜಾನ್ನ ಕಾಲದಲ್ಲಿ ಈ ದಿವಾನೆ ಆಮ್ ಅರಮನೆಯಲ್ಲಿ ತನ್ನ ಮಯೂರ ಸಿಂಹಾಸನವನ್ನು ಪ್ರತಿಷ್ಠಾಪನೆ ಮಾಡಿದ್ದನು ಇದು ಮಯೂರ ಸಿಂಹಾಸನವಾಗಿದೆ ದಿ ಪಿಕಾಕ್ ಥ್ರೋನ್ ಶಹಜಾನ್ ಹ್ಯಾಡ್ ಇನ್ಸ್ಟಾಲ್ಡ್ ದಿಸ್ ಪಿಕಾಕ್ ಥ್ರೋನ್ ಇನ್ ದಿವಾನ್ ಎ ಆಮ್ ಪ್ಯಾಲೆಸ್ ದಿವಾನೆ ಆಮ್ ಅರಮನೆಯಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದನು ಇದಕ್ಕೆ ತಕ್ತೆ ತಾವುಸ್ ಅಂತ ಹೇಳಿ ಕೂಡ ಕರೀತಾರೆ ಒರಿಜಿನಲಿ ಇನ್ ಪರ್ಷಿಯನ್ ಇಟ್ ಇಸ್ ಕಾಲ್ಡ್ ಎಸ್ ತಕ್ತೆ ತಾವುಸ್ ಮಯೂರ ಸಿಂಹಾಸನ ಅಥವಾ ಅವನ ಚಿನ್ನದ ಸಿಂಹಾಸನವನ್ನು ಮೂಲ ಪರ್ಷಿಯನ್ ಭಾಷೆಯಲ್ಲಿ ತಖ್ತೆ ತಾವೂಸ್ ಅಂಥೇಳಿ ಅದಕ್ಕೆ ಕರೆಯಲಾಗಿದೆ ಹದಿನೇಳು ನೂರ ಮೂವತ್ತೆಂಟು ನಾದಿರ್ ಶಾ ಏನು ಆಕ್ರಮಣ ಮಾಡಿದ ಆ ಸಮಯದಲ್ಲಿ ಇರಾಣಕ್ಕೆ ಈ ಸಿಂಹಾಸನವನ್ನು ಒಯ್ಯಲಾಯಿತು ಅದೇ ನಮಗೆ ಕೊನೆ ಐತಿಹಾಸಿಕ ದಾಖಲೆ ಈ ಸಿಂಹಾಸನದ ಬಗ್ಗೆ ಅದು ದಿವಾನೆ ಆಮ್ ಅರಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಹೀಗೆ ಇಲ್ಲಿ ರಾಜನು ಆ ದಿವಾನೆ ಆಮ್ ಅರಮನೆಯಲ್ಲಿ ಈ ಮಯೂರ ಸಿಂಹಾಸನದ ಮೇಲೆ ಕೂತು ಪ್ರಜೆಗಳ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ಪರಿಹಾರವನ್ನು ಒದಗಿಸ್ತಾ ಇದ್ದನು ಇದು ಬರುವಂಥ ಮೊದಲನೇ ಕಟ್ಟಡ ನಾವು ನೋಡ್ತೀವಿ ಕೆಂಪು ಕೋಟೆ ಆವರಣದಲ್ಲಿ ಅದರಿಂದ ಸ್ವಲ್ಪ ಮುಂದೆ ಹೋದ ನಂತರ ದಿವಾನೆ ಆಮ್ ಅರಮನೆಯಿಂದ ಸ್ವಲ್ಪ ಮುಂದೆ ಹೋದ ನಂತರ ನಮಗೆ ಸಿಗೋದು ದಿವಾನ್ ಎ ಖಾಸ್ ಅರಮನೆ ಇದು ಇನ್ನೊಂದು ಅರಮನೆಯಾಗಿದೆ ದಿವಾನ್ ಎ ಖಾಸ್ ಖಾಸ್ ಅಂದರೆ ಅಂದರೆ ಬಹಳ ರಹಸ್ಯಮಯವಾಗಿ ಬಹಳ ಮಹತ್ವ ಅಧಿವೇಶನಗಳು ಚರ್ಚೆಗಳು ಏನು ನಡೀತಾ ಇದ್ದವು ಈ ಅರಮನೆಯಲ್ಲಿ ನಡೀತಾ ಇದ್ದವು ಅದು ರಾಜನಾಗಿರ್ಬೋದು ರಾಜನ ಈ ಒಂದು ಮಂತ್ರಿಗಳ ಕೂಡ ಆಗಿರ್ಬೋದು ಅಥವಾ ರಾಜನು ಬೇರೆ ರಾಜರ ಕೂಡ ಈ ಒಂದು ಚರ್ಚೆ ಆಗಿರ್ಬೋದು ರಾಯಭಾರಿಗಳ ಕೂಡ ಈ ಒಂದು ಸಭೆ ಆಗಿರ್ಬೋದು ಅವೆಲ್ಲ ನಡೀತಾ ಇದ್ದದ್ದು ದಿವಾನೆ ಖಾಸ್ ಅರಮನೆಯಲ್ಲಿ ಅದಕ್ಕೆ ಅದನ್ನು ಖಾಸ್ ಅಂತ ಹೇಳಿ ಕರೀತಾರೆ ಖಾಸ್ ಅಂದರೆ ಮಹತ್ವ ಇಟ್ ಈಸ್ ಇಂಪಾರ್ಟೆಂಟ್ ದಿವಾನೆಯ ಖಾಸ್ ವೇರ್ ಕಾನ್ಫಿಡೆನ್ಷಿಯಲ್ ಮೀಟಿಂಗ್ಸ್ ವೇರ್ ಹೆಲ್ಟ್ ಕಾನ್ಫಿಡೆನ್ಷಿಯಲ್ ಮೀಟಿಂಗ್ಸ್ ವೇ ಆರ್ ಕ್ಯಾರಿಡ್ ಔಟ್ ಇನ್ ದಿಸ್ ದಿವಾನೆ ಖಾಸ ಪ್ಯಾಲೇಸ್ ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಇದರ ಮಹತ್ವ ಏನಿದೆ ನಮಗೆ ಭಾಳ ಇಲ್ಲೇ ವಿಷಯ ತಿಳಿದುಕೊಳ್ಬೇಕು ಮೊಘಲರ ಕಾಲದಲ್ಲಿ ನಾವು ನೋಡ್ತೀವಿ ವಾಸ್ತುಶಿಲ್ಪದಲ್ಲಿ ಜಹಾಂಗೀರ್ನ ಕಾಲದಲ್ಲಿ ಪಿತರ್ದೌರ ಶೈಲಿ ಅಂಥೇಳಿ ಪ್ರಾರಂಭವಾಯಿತು ಪಿತರ್ ದೌರ ಶೈಲಿ ಅಂದರೆ ಸ್ಮಾರಕಗಳಿಗೆ ಅಮೂಲ್ಯವಾದ ಶಿಲೆಗಳನ್ನು ಜೋಡಿಸಿ ಅದನ್ನು ಸುಂದರಗೊಳಿಸುವುದಾಗಿತ್ತು ಕೇವಲ ಅಮೃತ ಶಿಲೆಯಿಂದ ಸ್ಮಾರಕವನ್ನು ನಿರ್ಮಿಸುವುದಲ್ಲದೆ ಅದನ್ನು ಇನ್ನೂ ಇಷ್ಟು ಸುಂದರಗೊಳಿಸಲು ಆಕರ್ಷಿತಗೊಳಿಸಲು ಅಮೂಲ್ಯವಾದ ಶಿಲೆಗಳು ಬೇರೆ ಬೇರೆ ಬಣ್ಣದ ಶಿಲೆಗಳನ್ನು ಬಳಸಿ ಅದನ್ನು ಮತ್ತಿಷ್ಟು ಇಲ್ಲೇ ಸುಂದರವಾಗಿ ಕಾಣು ಹಾಗೆ ಮಾಡ್ತಾಯಿದ್ದರು ಮೊಘಲರು ಅದಕ್ಕೆ ಪಿತರ್ದವರ ಶೈಲಿ ಅಂತ ಹೇಳ್ತಾ ಇದ್ದಾರೆ ಜಹಾಂಗೀರ್ನ ಕಾಲದಲ್ಲಿ ಅದು ಪ್ರಾರಂಭ ಆಗಿದ್ದು ಅದು ಮೊಟ್ಟ ಮೊದಲ ಪಿತರ್ದವರ ಶೈಲಿಯಲ್ಲಿ ನಿರ್ಮಾಣವಾದಂಥ ಸ್ಮಾರಕ ಅಂದರೆ ಆಗ್ರಾದಲ್ಲೇ ನಾವು ನೋಡ್ತೀವಿ ಇತ್ಮದ್ ದೌಲಾನ ಸ್ಮಾರಕವಾಗಿದೆ ನೂರ್ ಜಹಾನನ ತಂದೆಯ ಸಮಾಧಿಯಾಗಿದೆ ಅದು ಪಿತರ್ದವರ ಶೈಲಿಯಲ್ಲಿ ನಾವು ನೋಡ್ತೀವಿ ಮೊದಲ ಸ್ಮಾರಕವಾಗಿತ್ತು ನಂತರ ಶಹಜಾನನ ಕಾಲದಲ್ಲಿ ಇದನ್ನು ಸಾಕಷ್ಟು ಪಿತರ್ದವರ ಶೈಲಿಯನ್ನು ಬಳಸಲಾಗಿದೆ ಎಲ್ಲ ಸ್ಮಾರಕದಲ್ಲಿ ನಾವು ನೋಡ್ತೀವಿ ದಿವಾನೆ ಖಾಸ್ ಅರಮನೆ ಈ ಪಿತರ್ದವರ ಶೈಲಿಗೆ ಒಂದು ಒಳ್ಳೆಯ ಉದಾಹರಣೆಯಾಗಿದೆ ಅದು ಯಾವ ರೀತಿಯಾಗಿತ್ತು ಅಂಥೇಳಿ ನಾವು ನೋಡ್ಬೋದಿಲ್ಲ ಇದು ಅಲ್ಲಿ ದಿವಾನೆ ಖಾಸ್ ಆಗಿತ್ತು ಎಲ್ಲ ಕಡೆ ನಾವು ನೋಡ್ತೀವಿ ಅಮೂಲ್ಯವಾದ ಶಿಲೆಗಳನ್ನು ನಾವು ನೋಡ್ತೀವಿ ಬಹಳ ಸುಂದರವಾದಂಥ ಆಗಿತ್ತು ಇದನ್ನು ಸ್ವರ್ಗಕ್ಕೆ ಹೋಲನೆ ಮಾಡಲಾಗಿದೆ ಸಮಕಾಲೀನ ದಾಖಲೆಗಳಲ್ಲಿ ಇನ್ ದ ರೆಕಾರ್ಡ್ಸ್ ದಿಸ್ ಹ್ಯಾಸ್ ಬೀನ್ ಹಿಯರ್ ಕಂಪೇರ್ ಟು ದ ಪ್ಯಾರಾಡೈಸ್ ಸ್ವರ್ಗಕ್ಕೆ ಹೋಲನೆ ಮಾಡಲಾಗಿದೆ ಇನ್ನೂ ಈ ದಿವಾನೆ ಖಾಸ್ ಅರಮನೆಯಲ್ಲಿ ನಾವು ಹೋದರೆ ಇದರ ಗೋಡೆ ಮೇಲೆ ಎರಡು ಸಾಲಿನ ಪರ್ಷಿಯನ್ ಪದ್ಯವನ್ನು ನಾವು ನೋಡ್ತೀವಿ ದೆರ್ ಇಸ್ ಎ ಟೂ ಲೈನ್ಸ್ ಪರ್ಷಿಯನ್ ಕಪ್ಲೆಟ್ ಈ ಪದ್ಯವನ್ನು ಓದಿದಾಗ ನಮಗೇನು ತಿಳಿತು ಅಂದರೆ ಇದು ಸ್ವರ್ಗಕ್ಕೆ ಹೋಲಿಸಲಾಗಿದೆ ಈ ಸ್ವಾರ್ಕ್ ಇಟ್ ಹ್ಯಾಸ್ ಬಿನ್ ಕಂಪೇರ್ ಟು ದ ಪ್ಯಾರಡೈಸ್ ವಿಕೆನ್ಸಿ ಪರ್ಷಿಯನ್ ಭಾಷೆಯಲ್ಲಿ ಈ ರೀತಿಯಾಗಿದೆ ಅಗರ್ ಫಿರ್ದೋಸ್ ರುಮಾನಿ ಜಮೀನಸ್ತು ಅಮೀನಸ್ತು 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 ಭೂಮಿ ಮೇಲೆ ಎಲ್ಲಾದರೂ ಸ್ವರ್ಗ ಇದ್ದರೆ ಅದು ಇಲ್ಲಿದೆ 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 ಇಫ್ ಎಟ್ ಆಲ್ ದೆರ್ ಇಸ್ ಅ ಪ್ಯಾರಾಡೈಸ್ ಆನ್ ಅರ್ತ್ ಇಟ್ ಈಸ್ ಹಿಯರ್ ಇಟ್ ಈಸ್ ಹಿಯರ್ ಇಟ್ ಈಸ್ ಹಿಯರ್ ಆ ಪದ್ಯವನ್ನು ನಾವು ನೋಡ್ತೀವಿ ಮೂಲತಃ ಈ ಎರಡು ಸಾಲಿನ ಪದ್ಯ ಏನಿದೆ ಇದು ಅಲ್ಲಿ ನಾವು ನೋಡ್ತೀವಿ ಹದಿಮೂರನೇ ಶತಮಾನದ ವಿದ್ವಾಂಸನಾದ ಅಮೀರ್ ಖುಸ್ರು ಬರೆದಂಥ ಪದ ಇಲ್ಲೇ ವಾಕ್ಯಗಳಾಗಿವೆ ಅದನ್ನು ಈ ಸ್ಮಾರಕದ ಮೇಲೆ ಕೆತ್ತಲಾಗಿದೆ ಅಂದರೆ ಈ ಸ್ಮಾರಕವನ್ನು ಸ್ವರ್ಗಕ್ಕೆ ಹೋಲಿಸಿದ್ದಾರೆ ಇಟ್ ಹ್ಯಾಸ್ ಬಿನ್ ಕಂಪೇರ್ ಟು ದ ಪ್ಯಾರಡೈಸ್ ಇದು ಅಲ್ಲಿ ಕಾಣುವಂಥದ್ದು ಒಂದು ನಮಗೆ ಮುಖ್ಯವಾದದ್ದು ದಿವಾನ್ ಎ ಖಾಸ್ ಅರಮನೆ ಈ ರೀತಿಯಾಗಿ ಇತ್ತು ಆದರೆ ಈಗ ಎಲ್ಲ ಆ ಅಮೂಲ್ಯವಾದ ಶಿಲೆಗಳ ಲೂಟಿಯಾಗಿವೆ ಆಕ್ರಮಣ ನಡೆದ ಸಂದರ್ಭದಲ್ಲಿ ಅದು ಅಫ್ಘಾನರ ಆಕ್ರಮಣ ಆಗಿರ್ಬೋದು ಅಥವಾ ಮರಾಠರ ಆಕ್ರಮಣವಾಗಿರ್ಬೋದು ಇರಾನದಿಂದ ಬಂದಂಥ ದೊರೆಗಳ ಆಕ್ರಮಣವಾಗಿರ್ಬೋದು ಇವೆಲ್ಲವೂ ಕಾರಣದಿಂದಾಗಿ ನಾವು ನೋಡ್ತೀವಿ ಸಾಕಷ್ಟು ಬ್ರಿಟಿಷರು ಕೂಡ ಸಾಕಷ್ಟು ಆ ಅಮೂಲ್ಯವಾದ ಶಿಲೆಗಳನ್ನು ಇಲ್ಲೇ ತೆಗೆದು ಅದನ್ನು ಒಯ್ದಿದ್ದಾರೆ ಈಗ ಕೇವಲ ಅದರ ಕಲೆಗಳನ್ನು ಮಾತ್ರ ನಾವು ನೋಡ್ಬೋದು ಈ ಅರಮನೆಯಲ್ಲಿ ಅಂದರೆ ನೀವು ವಿಚಾರ ಮಾಡಬಹುದು ಕಲ್ಪನೆ ಮಾಡಬಹುದು ಒಂದು ಕಾಲದಲ್ಲಿ ಇಡೀ ಅರಮನೆ ಆ ಅಮೂಲ್ಯವಾದ ಶಿಲೆಯಿಂದ ಇಲ್ಲೇ ಸುಂದರಗೊಳಿಸಲಾಗಿತ್ತು ಆಕರ್ಷಿತಗೊಳಿಸಲಾಗಿತ್ತು ಆಗ ಅದು ಹೇಗೆ ಕಾಣ್ತಾ ಇತ್ತು ಅಂದರೆ ಅದು ಒಂದು ಸ್ವರ್ಗ ಲೋಕ ಕಂಡಂಗೆ ಕಾಣ್ತಾ ಇತ್ತು ಅದಕ್ಕೆ ಆ ಪದ್ಯವನ್ನು ನಾವು ನೋಡ್ತೀವಿ ದಿವಾನೆ ಖಾಸ ಅರಮನೆ ಇದು ಬರುವಂಥ ಕೆಂಪು ಕೋಟೆ ಆವರಣದಲ್ಲಿ ಬರುವಂಥ ಇನ್ನೊಂದು ಮುಖ್ಯವಾಗಿದೆ ಮತ್ತು ಪ್ರತಿ ಸಾಯಂಕಾಲ ನಾವು ನೋಡ್ತೀವಿ ಅಲ್ಲಿ ಈ ಒಂದು ಧ್ವನಿ ಮತ್ತು ಬೆಳಕಿನ ಪ್ರದರ್ಶನ ನಡೀತದೆ ಲೈಟ್ ಆ್ಯಂಡ್ ಸೌಂಡ್ ಹಿಯರ್ ಖಾಸು ಇದು ಇನ್ನೊಂದು ಮುಖ್ಯವಾದ ಕಟ್ಟಡ ಕೆಂಪು ಕೋಟೆ ಆವರಣದಲ್ಲಿ ನಂತರ ನಾವು ನೋಡ್ತೀವಿ ಅಲ್ಲಿ ಬರೋದು ಮುಮ್ತಾಜ್ ಮಹಲ್ ಮುಮ್ತಾಜ್ ಶಹಾಜನ ರಾಣಿಯಾಗಿದ್ದಳು ಮುಮ್ತಾಜ್ ಮಹಲ್ ಮುಮ್ತಾಜ್ಳ ವಾಸಕ್ಕಾಗಿ ನಿರ್ಮಾಣವಾದಂಥ ಮಹಲ್ ಆಗಿದೆ ಮುಮ್ತಾಜ್ ಇವಳ ಮೂಲ ಹೆಸರು ಅರ್ಜುಬಂದ್ ಬಾನು ಬೇಗಮ್ ಅರ್ಜುಬಂದ್ ಬಾನು ಬೇಗಮ್ ಇವಳ ಮೂಲ ಹೆಸರು ಆಗಿತ್ತು ಮದುವೆ ಆದ ನಂತರ ಅವಳಿಗೆ ಮುಮ್ತಾಜ್ ಮಹಲ್ ಅಂಥೇಳಿ ಹೆಸರು ಕೊಡು ಮುಮ್ತಾಜ್ ಪರ್ಷಿಯನ್ ಭಾಷೆಯಲ್ಲಿ ಅಂದರೆ ರತ್ನ ಜುವೆಲ್ ಸೊ ಶಿ ವಾಸ್ ದ ಜುವೆಲ್ ಆಫ್ ದ ಪ್ಯಾಲೆಸ್ ಮಹಲ್ ಅಂದರೆ ಅರಮನೆ ಶಿ ವಾಸ್ ಕಾಲ್ಡ್ ಆಸ್ ದ ಜುವೆಲ್ ಆಫ್ ದ ಪ್ಯಾಲೆಸ್ ಅರಮನೆಯ ರತ್ನ ಅಂಥೇಳಿ ಅವಳಿಗೆ ಹೆಸರು ಆ ರೀತಿಯಾಗಿ ಕರೆಯಲ್ಪಟ್ಟಿತ್ತು ಅದಕ್ಕೆ ಮುಮ್ತಾಜ್ ಮಹಲ್ ಅಳ ವಾಸಕ್ಕಾಗಿ ನಿರ್ಮಾಣವಾದಂಥ ಅರಮನೆಯಾಗಿದೆ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಮೌಸಂ ಮಹಲ್ ಅಂತ ಹೇಳಿ ಕೂಡ ಕರೀತಾರೆ ಮೌಸಂ ಮಹಲ್ ಬೇಸಿಗೆ ಅರಮನೆಯಾಗಿದೆ ಅದು ಇಟ್ ಈಸ್ ಎ ಸಮರ್ ಪ್ಯಾಲೇಸ್ ಆಲ್ಸೋ ಮೌಸಂ ಮಹಲ್ ಅಂಥೇಳಿ ಕೂಡ ಅದನ್ನು ಕರೆಯಲ್ಪಟ್ಟಿದೆ ಈಗ ಈ ಸ್ಮಾರಕ ಏನಿದೆ ಕೆಂಪು ಕೋಟೆ ಆಭರಣದಲ್ಲಿ ಇದನ್ನು ಒಂದು ವಸ್ತು ಸಂಗ್ರಹಾಲಯಾಗಿ ಅದನ್ನು ನಾವು ಕಾಣ್ತೀವಿ ಇಟ್ ಈಸ್ ಎ ಟುಡೇ ಆ್ಯನ್ ಎ ಮ್ಯೂಸಿಯಂ ಅದನ್ನು ಒಂದು ವಸ್ತು ಆಗಿ ನಾವು ನೋಡ್ತೀವಿ ಕೆಂಪು ಕೋಟೆಯಲ್ಲಿ ಇದು ಬರುವಂಥ ಮುಮ್ತಾಜ್ ಮಹಲ್ ಶಹಾಜನ ಮಡದಿಯಾದಂಥ ಮುಮ್ತಾಜ್ ಅಳಿಗೆ ನಿರ್ಮಿಸಲಾದಂಥ ಸ್ಮಾರಕವಾಗಿದೆ ಖಾಸ್ ಮಹಲ್ ದಿಸ್ ಈಸ್ ಅನದರ್ ಇಂಪಾರ್ಟೆಂಟ್ ದಿಸ್ ವಾಸ್ ಯು ಆರ್ ಮೇನ್ಲಿ ದ ಖಾಸ್ ಮಹಲ್ ಅಂದರೆ ವಿಶೇಷವಾಗಿ ಬಂದಂಥ ಅತಿಥಿಗಳು ಅವರ ವಾಸಕ್ಕಾಗಿ ಹಾಗೂ ಕೆಲವು ಸಂದರ್ಭದಲ್ಲಿ ಚಕ್ರವರ್ತಿಗಳು ಕೂಡ ಈ ಅರಮನೆಯಲ್ಲಿ ತಮ್ಮ ಸಮಯವನ್ನು ಕಳೀತಾ ಇದ್ದರು ಖಾಸ್ ಮಹಲ್ ಅಂಥೇಳಿ ವಿಶೇಷವಾಗಿ ಹೊರದೇಶದಿಂದ ಬಂದಂಥ ಅತಿಥಿಗಳು ಅವರ ಕೂಡ ಇಲ್ಲೇ ಚಕ್ರವರ್ತಿಗಳು ಕೂಡ ಈ ಅರಮನೆಯಲ್ಲಿ ಅಥವಾ ಈ ಸ್ಮಾರಕದಲ್ಲಿ ತಮ್ಮ ಸಮಯವನ್ನು ಕಳೀತಾಯಿದ್ರು ಅವರು ಕೂಡ ಚರ್ಚೆಯನ್ನು ಮಾಡ್ತಾಯಿದ್ರು ಅವ್ರಿಗೆ ಮನೋರಂಜನೆ ಕಾರ್ಯಕ್ರಮಗಳನ್ನು ನಡೀತಾ ಅದಕ್ಕೆ ಅದನ್ನು ಖಾಸ್ ಮಹಲ್ ಅಂಥೇಳಿ ಕರೆಯಲಾಗಿದೆ ಇದು ಅಲ್ಲಿ ಬರುವಂಥ ಇನ್ನೊಂದು ಕಟ್ಟಡವಾಗಿದೆ ಕೆಂಪು ಕೋಟೆ ಆವರಣದಲ್ಲಿ ರಂಗಮಹಲ್ ಇದು ಕೂಡ ಇಲ್ಲೇ ಮೊಘಲ ಚಕ್ರವರ್ತಿಗಳು ತಮ್ಮ ಸಾಯಂಕಾಲದ ಸಮಯವನ್ನು ಈ ಅರಮನೆಯಲ್ಲಿ ಕೂತ ಇಲ್ಲಿ ತಮ್ಮ ಸಮಯವನ್ನು ಕಳೀತಾ ಇದ್ದರು ರಾಣಿಯರ ಕೂಡ ಚರ್ಚೆ ಮಾಡ್ತಾಯಿದ್ರು ಇದರ ಎದುರುಗಡೆ ಒಂದು ಉದ್ಯಾನ ಇದೆ ದರ್ ಇಸ್ ಎ ಗಾರ್ಡನ್ ಇನ್ ಫ್ರಂಟ್ ಆಫ್ ದಿಸ್ ಆ ಉದ್ಯಾನವನ್ನು ನಾವು ನೋಡ್ತೀವಿ ಥರ ಥರದ ಹೂಗಳಿದ್ದವು ಕಾರಂಜಿಗಳಿವೆ ದೆರ್ ಆರ್ ಫೌಂಟನ್ಸ್ ದ ಫ್ಲವರ್ ಪ್ಲಾಂಟ್ಸ್ ಆರ್ ದೇರ್ ಒಂದು ವಿಶ್ರಾಂತಿಯ ಸ್ಥಳ ಅಂತ ಹೇಳ್ಬೋದು ರಂಗ ಮಹಲ್ ಮೊಘಲ ಚಕ್ರವರ್ತಿಗಳು ತಮ್ಮ ರಾಣಿಯರ ಕೂಡ ಇಲ್ಲೇ ಈ ಸಮಯವನ್ನು ಕಳೀತಾ ಇರುವಂಥ ಅರಮನೆಯಾಗಿದೆ ಅದಕ್ಕೆ ಮಹಲ್ ಅಂಥೇಳಿ ಕರೆಯಲಾಗಿದೆ ಹಮಾಮ್ ಇದು ಸಾನಗ್ರಹವಾಗಿದೆ ಮೊಘಲ ಚಕ್ರವರ್ತಿಗಳು ಹಾಗೂ ರಾಣಿಯರ ಸಾನಗ್ರಹ ಹಮಾಮ್ ಅಂಥೇಳಿ ಕರೀತಾರೆ ಅದನ್ನು ಇಲ್ಲಿ ಕೂಡ ನೀವು ಪಿತರ್ ದೌರ ಶೈಲಿಯ ಕೆಲವು ಉದಾಹರಣೆಗಳನ್ನು ನಾವು ನೋಡಬಹುದು ಯು ಕ್ಯಾನ್ ಸಿ ದ ಎಕ್ಸಾಂಪಲ್ ಆಫ್ ಪಿತರ್ ದೌರಾ ಸ್ಟೈಲ್ ಹಮಾಮ್ ಸಾನಗ್ರಹವಾಗಿದೆ ದಿಸ್ ಈಸ್ ದ ವಾಟರ್ ಟ್ಯಾಂಕ್ ಇಲ್ಲಿ ಬರೋದು ನೀರಿನ ಹೊಂಡವಾಗಿದೆ ರಾಜವರ್ಗದ ಸ್ತ್ರೀಯರಿಗೆ ಮುಖ್ಯವಾಗಿ ಅಥವಾ ಕೆಲವು ಸಂದರ್ಭದಲ್ಲಿ ಚಕ್ರವರ್ತಿಗಳು ಕೂಡ ಇಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದರು ಇದು ಅಲ್ಲಿ ಸ್ನಾನಗ್ರಹವಾಗಿದೆ ಇಟ್ ಈಸ್ ಎ ಮೇನ್ಲಿ ಎ ಬೇದಿಂಗ್ ಪ್ಲೇಸ್ ಈ ಸ್ಮಾರಕ ಏನು ನಾವು ನೋಡ್ತೀವಿ ಮೋತಿ ಮಸ್ಜಿದ್ ಮೋತಿ ಮಸ್ಜಿದ್ ಇದು ಔರಂಗಜೇಬನ ಕಾಲದಲ್ಲಿ ನಿರ್ಮಾಣವಾಗಿದೆ ಶಹಜಾನನ ಕಾಲದಲ್ಲಿ ನಿರ್ಮಾಣವಾಗಿಲ್ಲ ಮೋತಿ ಮಸೀದಿ ನಿರ್ಮಾಣವಾಗಿದ್ದು ಔರಂಗಜೇಬನ ಕಾಲದಲ್ಲಿ ಇಟ್ ವಾಸ್ ಹಿಯರ್ ಡ್ಯೂರಿಂಗ್ ದ ಔರಂಗಜೇಬ್ ಪಿರೇಡ್ ದಿಸ್ ಮಾನ್ಯುಮೆಂಟ್ ವಾಸ್ ಬೆಲ್ಟ್ ಮೋತಿ ಮಸೀದ್ ಹೀಗೆ ಮೋತಿ ಮಸೀದಿ ಎರಡು ಮದ ಮೋತಿ ಮಸೀದಿಯನ್ನು ನಾವು ನೋಡ್ತೀವಿ ಶಹಜಾನನ ಕಟ್ಟಿಸಿದ್ದು ಆಗ್ರಾದಲ್ಲಿದೆ ಮೋತಿ ಮಸೀದಿ ಔರಂಗಜೇಬ್ ಕಟ್ಟಿಸಿದ್ದು ಕೆಂಪು ಕೋಟೆ ಆವರಣದಲ್ಲಿದೆ ಇದು ಇದು ರಾಜವರ್ಗದ ಜನರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲು ಕೋಟೆ ಒಳಭಾಗದಲ್ಲೇ ನಿರ್ಮಾಣವಾದಂಥ ಮಸೀದಿಯಾಗಿದೆ ಇದು ಮೋತಿ ಮಸ್ಜಿದ್ ಹಾಗೆ ಐತಿಹಾಸಿಕವಾಗಿ ಕೆಂಪು ಕೋಟೆಯ ಮಹತ್ವ ಏನಿದೆ ಐತಿಹಾಸಿಕವಾಗಿ ಕೆಂಪು ಕೋಟೆಯ ಮಹತ್ವವನ್ನು ನಾವು ನೋಡ್ತೀವಿ ಈಗ ಐತಿಹಾಸಿಕವಾಗಿ ಹದಿನೆಂಟುನೂರ ಐವತ್ತೇಳರ ದಂಗೆ ಆದ ನಂತರ ಈ ಕೋಟೆಗೆ ಸಂಬಂಧಪಟ್ಟಂಥ ಕೆಲವು ಪ್ರಧಾನ ಘಟನೆಗಳು ನಡೆದವು ಇದುವರೆಗೂ ಮೊಘಲ ಚಕ್ರವರ್ತಿಗಳ ಬಗ್ಗೆ ನಾವು ನೋಡಿದ್ವಿ ಮೊಘಲ ಚಕ್ರವರ್ತಿಗಳ ಅಲ್ಲಿ ಆಳಿಕೆ ಬಗ್ಗೆ ತಿಳಿದುಕೊಂಡಿವೆ ಅವರು ಕಟ್ಟಿಸಿದಂಥ ಸ್ಮಾರಕಗಳೇನಾಗಿದ್ದವು ಅದನ್ನು ನಾವು ನೋಡಿದ್ದೇವೆ ಈಗ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಕೆಲವು ಘಟನೆಗಳು ಈ ಕೆಂಪು ಕೋಟೆಯಲ್ಲಿ ನಡೆದಿವೆ ದೆರ್ ಆರ್ ಸಮ್ ಹಿಸ್ಟಾರಿಕಲ್ ಇವೆಂಟ್ಸ್ ವಿಚ್ ಹ್ಯಾವ್ ಟೇಕನ್ ಪ್ಲೇಸ್ ಇನ್ ದಿಸ್ ಹಿಯರ್ ದಿ ರೆಡ್ ಫೋರ್ಟ್ ಹಾಗಾದರೆ ಆ ಘಟನೆಗಳು ಯಾವುವು ಅಂದರೆ ಈ ಸ್ಮಾರಕಕ್ಕೆ ಒಂದು ರಾಷ್ಟ್ರೀಯ ಸ್ಮಾರಕ ಅಂಥೇಳಿ ಕರೆಯಲು ಕಾರಣ ಏನಾಗಿದೆ ಅಂದರೆ ಅಲ್ಲಿ ನಡೆದಂಥ ಈ ಐತಿಹಾಸಿಕ ಘಟನೆಗಳಾಗಿವೆ ದೀಸ್ ಹಿಸ್ಟಾರಿಕಲ್ ಇವೆಂಟ್ಸ್ ಮೇಡ್ ದ ಸ್ಕಾಲರ್ಸ್ ಟು ಕಾಲ್ ದಿಸ್ ಮಾನ್ಯುಮೆಂಟ್ ಆ್ಯಸ್ ಅವರ್ ನ್ಯಾಷನಲ್ ಮಾನ್ಯುಮೆಂಟ್ ಇಟ್ ಈಸ್ ದ ಪ್ರೈಡ್ ಆಫ್ ಇಂಡಿಯಾ ಭಾರತದ ಒಂದು ಅದು ಕಿರೀಟವಾಗಿದೆ ಭಾರತದ ಒಂದು ಇಲ್ಲಿ ನಮಗೆ ಬರುವಂಥ ಒಂದು ಪ್ರಧಾನ ಸ್ಮಾರಕವಾಗಿದೆ ಇಟ್ ಈಸ್ ದ ಪ್ರೈಡ್ ಆಫ್ ಇಂಡಿಯಾ ಅದಕ್ಕೆ ನಾವು ನೋಡ್ತೀವಿ ಆ ಸ್ಮಾರಕದಲ್ಲಿ ಹಾಗಾದರೆ ನಡೆದಂಥ ಐತಿಹಾಸಿಕ ಘಟನೆಗಳೇನಾಗಿವೆ ವಿಚ್ ಆರ್ ದ ಹಿಸ್ಟಾರಿಕಲ್ ಇವೆಂಟ್ಸ್ ವಿಚ್ ಹ್ಯಾವ್ ಟೇಕನ್ ಪ್ಲೇಸ್ ಹದಿನೆಂಟುನೂರ ಐವತ್ತ ಎಂಟರಲ್ಲಿ ಹದಿನೆಂಟುನೂರ ಐವತ್ತೇಳರ ದಂಗೆ ಆದ ನಂತರ ಬ್ರಿಟಿಷರು ಕೆಂಪು ಕೋಟೆ ಆವರಣದಲ್ಲಿ ಕೊನೆಯ ಮೊಘಲ್ ಚಕ್ರವರ್ತಿಯಾದಂಥ ಬಹದ್ದೂರ್ ಷಾ ಜಾಫರ್ ಅಥವಾ ಎರಡನೇ ಬಹದ್ದುರ್ ಶಾನ ಮೇಲೆ ಮುಕದ್ದಮೆಯನ್ನು ನಡೆಸಿದ್ದು ಈ ಕೆಂಪು ಕೋಟೆ ಆವರಣದಲ್ಲಿ ನಡೆದದ್ದು ಅದನ್ನು ದ ಟ್ರಯಲ್ ಆಫ್ ಲಾಸ್ಟ್ ಮೊಘಲ್ ಎಂಪರರ್ ಅಂತ ಹೇಳ್ತಾರೆ ಕೊನೆಯ ಮೊಘಲ ಚಕ್ರವರ್ತಿ ಮೇಲೆ ನಡೆದ ಮೊಕದ್ದಮೆ ಇದು ಕೆಂಪು ಕೋಟೆ ಆವರಣದಲ್ಲಿ ನಡೆದದ್ದು ಇದು ಆದ ನಂತರ ಆಫ್ಟರ್ ದಿಸ್ ಟ್ರಯಲ್ ವಿ ಫೈಂಡ್ ಯರ್ ಬಹದ್ದೂರ್ ಶಹ ಜಾಫರ್ ಆರ್ ಬಹದ್ದೂರ್ ಶಾ ಸೆಕೆಂಡ್ ಆ್ಯಂಡ್ ಈಸ್ ಕ್ವೀನ್ ಜೀನತ್ ಮಹಲ್ ಇವರಿಬ್ಬರನ್ನು ರಂಗೂನಕ್ಕೆ ಗಡಿಪಾರು ಮಾಡಿದರು ರಂಗೂನ್ ಬರ್ಮಾದಲ್ಲಿ ಬರ್ತದೆ ಬರ್ಮಾವನ್ನು ಈಗ ಮಯನ್ಮಾರ್ ಹೇಳಿ ನಾವು ಕರಿತೀವಿ ರಂಗೂನನ್ನು ಯಾಂಗಾನ್ ಅಂತ ಹೇಳ್ತೇವೆ ಯಾನ್ಗಾನ್ ಈಗ ರಂಗೂನದ ಹೆಸರಾಗಿದೆ ಬರ್ಮಾಕ್ಕೆ ಮಯನ್ಮಾರ್ ಅಂತ ಹೇಳಿ ನಾವು ಕರಿತೀವಿ ಎರಡನೇ ಬಹದ್ದೂರ್ ಶಹ ಮತ್ತು ಅವನ ರಾಣಿಯಾದಂಥ ಜೀನತ್ ಮಹಲ್ ಅಲ್ಲಿ ರಂಗೂನಕ್ಕೆ ಅವರನ್ನು ಗಡಿಪಾರ ಮಾಡಲಾಯಿತು ಹದಿನೆಂಟುನೂರ ಐವತ್ತೆಂಟು ಅವರ ಮೇಲೆ ಮೊಕದ್ದಮೆ ನಡೆದದ್ದೇನಿದೆ ಅದು ಕೆಂಪುಕೋಟೆ ಆವರಣದಲ್ಲಿ ಇದನ್ನು ಮೊಘಲ ಚಕ್ರವರ್ತಿಯ ಮೇಲೆ ನಡೆದಂಥ ಕೊನೆ ಮುಕದ್ದಮೆ ಅಂತ ಹೇಳ್ತೀವಿ ಯಾಕಂದರೆ ಮುಂದೆ ಮೊಘಲ ಸಂತತಿ ಆಳಿಕೆ ಅಂತ್ಯವಾಯಿತು ಭಾರತದಲ್ಲಿ ಸೊ ವಿ ಡೋಂಟ್ ಹ್ಯಾವ್ ದ ಮೊಘಲ್ ರೂಲ್ ಹಿಯರ್ ಲೇಟರ್ ಆಫ್ಟರ್ ಏಯ್ಟೀನ್ ಫಿಫ್ಟಿ ಏಟ್ ಬಹದ್ದುರ್ ಶಾ ಜಾಫರ್ ವಾಸ್ ದ ಲಾಸ್ಟ್ ಮೊಘಲ್ ಎಂಪರರ್ ಸೊ ಇಟ್ ಇಸ್ ಕಾಲ್ಡ್ ಆಸ್ ದ ಟ್ರಾಯಲ್ ಆಫ್ ದ ಲಾಸ್ಟ್ ಮೊಘಲ್ ಮೊನಾರ್ಕ್ ಕೊನೆ ಮೊಘಲ ಚಕ್ರವರ್ತಿ ಮೇಲೆ ನಡೆದ ಮೊಕದ್ದಮೆ ಅಂತ ಹೇಳಿ ಅದನ್ನು ಕರೆಯಲಾಗಿದೆ ಮತ್ತು ಹದಿನೆಂಟುನೂರ ಅರವತ್ತೆರಡರಲ್ಲಿ ಬಹದ್ದೂರ್ ಶಾ ಜಾಫರ್ ರಂಗೂನದಲ್ಲಿ ನಿಧನ ಹೊಂದಿತ್ತು ಏಯ್ಟೀನ್ ಸಿಕ್ಸ್ಟಿ ಟು ಹಿಡೈಡ್ ಎಟ್ ರಂಗೂನ್ ಬಹದ್ದೂರ್ ಶಾ ಜಾಫರ್ ಅದು ಇತಿಹಾಸವಾಗಿದೆ ಹಾಗಾದರೆ ಇಲ್ಲಿ ನಡೆದಂಥ ಒಂದು ಐತಿಹಾಸಿಕ ಘಟನೆ ಅಂದರೆ ಕೆಂಪುಕೋಟೆ ಆವರಣದಲ್ಲಿ ಅದು ಮೊಘಲ ಚಕ್ರವರ್ತಿ ಮೇಲೆ ನಡೆದಂಥ ಮುಕದ್ಮೆ ಬ್ರಿಟಿಷರು ನಡೆಸಿದಂಥ ಮುಕದ್ಮೆ ಆಗಿದೆ ಅದು ಹಾಗೆ ಇನ್ನೊಂದು ಬಹಳ ಮುಖ್ಯವಾದಂಥ ಘಟನೆ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ನಡೆದಂಥ ಘಟನೆ ಇದನ್ನು ಐ ಎನ್ ಎ ಟ್ರಯಲ್ ಅಂತ ಹೇಳ್ತೀವಿ ಐ ಎನ್ ಎ ಮುಕದ್ಮೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಟ್ರಯಲ್ ಭಾರತದ ರಾಷ್ಟ್ರೀಯ ಸೈನ್ಯದ ಮುಕದ್ಮೆ ಹತ್ತೊಂಬತ್ತು ನೂರ ನಲವತ್ತ ಐದು ನಲವತ್ತಾರರಲ್ಲಿ ನಡೆದಂಥ ಒಂದು ಘಟನೆಯಾಗಿದೆ ಕೆಂಪು ಕೋಟೆಯಲ್ಲೇ ನಡೀತು ಎ ಇದರ ಮುಖ್ಯ ಸೇನಾಧಿಪತಿ ನಿಮಗೆ ಗೊತ್ತಿದ್ದಾಗೆ ಸುಭಾಷ್ ಚಂದ್ರ ಬೋಸ್ ಅವರಾಗಿದ್ದರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆದರೆ ಬ್ರಿಟಿಷರು ಅವರನ್ನು ಸೋಲಿಸಿದ ನಂತರ ಅವರ ಮುಂದೆ ಜಪಾನಕ್ಕೆ ಇಲ್ಲೇ ಪ್ರಯಾಣ ಮಾಡ್ತಾಯಿದ್ದ ಸಂದರ್ಭದಲ್ಲಿ ವಿಮಾನ ಅಪಘಾತದಲ್ಲಿ ಆಗಸ್ಟ್ ಹದಿನೆಂಟು ಹತ್ತೊಂಬತ್ತು ನಲವತ್ತೈದು ಸುಭಾಷ್ ಚಂದ್ರ ಬೋಸ್ ಅವರ ಮರಣವಾಗಿತ್ತು ನಂತರ ಅನೇಕ ಐ ಎನ್ ಎ ಸೈನಿಕರು ಸೇನಾಧಿಪತಿಗಳನ್ನು ಸೆರೆ ಹಿಡಿಯಲಾಯಿತು ಮತ್ತು ಅವರ ಮೇಲೆ ಒಂದು ಮೊಕದ್ದಮೆಯನ್ನು ನಡೆಸಲಾಯಿತು ಅದನ್ನೇ ನಾವು ಎನ್ ಎ ಮುಕದ್ದಮೆ ಅಂತ ಹೇಳ್ತೀವಿ ಆಯನ್ ಎ ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಮುಕದ್ಮೆ ಇದು ನಡೆದದ್ದು ಕೆಂಪು ಕೋಟೆ ಆವರಣದಲ್ಲಿ ದ ಟ್ರಯಲ್ ಆಫ್ ಐ ಎನ್ ಎ ವಾಸ್ ಕಂಡಕ್ಟೆಡ್ ಇನ್ ದ ರೆಡ್ ಫೋರ್ಟ್ ಇದು ಇನ್ನೊಂದು ಐತಿಹಾಸಿಕ ಘಟನೆ ಇಲ್ಲಿ ನಡೆದದ್ದು ಮತ್ತು ಆ ಕೆಂಪು ಕೋಟೆಯಲ್ಲಿ ನಾವು ನೋಡ್ತೀವಿ ಸಾಕಷ್ಟು ಐ ಎ ಸೈನಿಕರು ಮತ್ತು ಸೇನಾಧಿಪತಿಗಳನ್ನು ನಾವು ನೋಡ್ತೀವಿ ಅಲ್ಲಿ ಶಹಾ ಅವರಾಗಿದ್ದರು ಹಾಗೆ ಧಿಲನ್ ಅವರಾಗಿದ್ದರು ಸೈಗಲ್ ಅವರಾಗಿದ್ದರು ಇವರು ಪ್ರಧಾನವಾಗಿ ಬರುವಂಥ ಸೇನಾಧಿಪತಿಗಳು ಅವರ ಮೇಲೆ ಮೊಕದ್ದಮೆ ನಡೆಸಲಾಯಿತು ಮತ್ತು ಅಲ್ಲಿ ಬರುವಂಥ ಐ ಸೈನಿಕರು ಕೂಡ ಅಲ್ಲಿ ಸೇರಿದ್ದರು ಅವರ ಮೇಲೆ ಆ ಮೊಕದ್ದಮೆ ನಡೆದದ್ದು ಮತ್ತು ಇಲ್ಲಿ ನೋಡ್ತಾ ಇರುವಂಥ ನಾವು ಭಾರತೀಯ ನಾಯಕರನ್ನು ನಾವು ನೋಡಿದರೆ ಅದರಲ್ಲಿ ಇವರು ನಮ್ಮ ಐ ಎ ಸೈನಿಕರನ್ನು ಇಲ್ಲಿ ರಕ್ಷಿಸಲು ಆ ಮುಕದ್ಮೆಯಲ್ಲಿ ವಾದ ಮಾಡಿದಂಥ ವಕೀಲರಾಗಿದ್ದಾರೆ ದೇ ಆರ್ ದಿ ಲಾಯರ್ಸ್ ಹೂ ರೆಪ್ರಸೆಂಟೆಡ್ ಐ ಎನ್ ಎ ಸೋಲ್ಜರ್ಸ್ ಐ ಎನ್ ಎ ನ ರಕ್ಷಿಸಲು ವಾದ ಮಾಡಿದಂಥ ನಮ್ಮ ಭಾರತದ ವಕೀಲರಾಗಿದ್ದಾರೆ ಅದರಲ್ಲಿ ಭಾಳ ಪ್ರಮುಖರಾಗಿ ಬರೋದಂದರೆ ಜವಾಹರ್ಲಾಲ್ ನೆಹರು ಅವರನ್ನು ನೋಡ್ತೀವಿ ತೇಜ್ ಬಹದ್ದೂರ್ ಸಪ್ನು ತೇಜ್ ಬಹದ್ದೂರ್ ಸಪ್ರು ಭೂಲಾಭಾಯಿ ದೇಸಾಯಿ ಮತ್ತು ಅರುಣಾ ಆಸಫ್ ಅಲಿ ಇವರು ಬಹಳ ಪ್ರಧಾನವರಾಗಿದ್ದಾರೆ ಆ ನಾಲ್ಕು ವಕೀಲರು ಆಯನ್ ಸೈನಿಕರ ಪರವಾಗಿ ನಿಂತು ವಾದವನ್ನು ಮಂಡಿಸಿ ಅವರನ್ನು ರಕ್ಷಿಸಲು ಪ್ರಯತ್ನಿಸಿದರು ಹೀಗೆ ಆಯನ್ ಎ ನಡೆದದ್ದು ಇಲ್ಲಿ ಕೆಂಪು ಕೋಟೆ ಆವರಣದಲ್ಲಿ ಇದು ಕೂಡ ಒಂದು ಐತಿಹಾಸಿಕ ಘಟನೆಯಾಗಿದೆ ಇದು ಕೂಡ ಮಹತ್ವವಾಗಿದೆ ಹಾಗೆ ಕೊನೆಯದಾಗಿ ನಾವು ನೋಡ್ತೀವಿ ಬರುವಂಥ ಘಟನೆ ಅಲ್ಲಿ ಆಗಸ್ಟ್ ಹದಿನಾಲ್ಕು ಮಧ್ಯರಾತ್ರಿ ಅಥವಾ ಆಗಸ್ಟ್ ಹದಿನೈದು ಇಲೇ ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ದೊರಕಿದ್ದು ಮತ್ತು ಕೆಂಪು ಕೋಟೆಯ ಮೇಲೆ ಸ್ವತಂತ್ರ ಭಾರತದ ತ್ರಿವರ್ಣ ಧ್ವಜವನ್ನು ಇಲೇ ಜವಾಹರ್ಲಾಲ್ ನೆಹರು ಅವರು ಹಾರಿಸಿದ್ದು ಮತ್ತು ಈ ಸಂದರ್ಭ ನೋಡ್ತೀವಿ ಕೆಂಪು ಕೋಟೆ ಮೇಲಿನ ಈ ಒಂದು ಅಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದು ಕೆಂಪು ಕೋಟೆ ಎದುರುಗಡೆ ನಾವು ನೋಡ್ತೀವಿ ಈ ಮೈದಾನದಲ್ಲಿ ಜನರು ಅಲ್ಲಿ ಸೇರಿದ್ದು ಜವಾಹರ್ಲಾಲ್ ನೆಹರು ಅವರನ್ನು ಉದ್ದೇಶಿಸಿ ಅವರನ್ನು ಇಲ್ಲೇ ಮಾತನಾಡ್ತಾ ಇರುವಂಥ ಸನ್ನಿವೇಶವಾಗಿದೆ ದಿಸ್ ಈಸ್ ಅವರ್ ಫಸ್ಟ್ ಇಂಡಿಪೆಂಡೆನ್ಸ್ ಡೇ ಇದು ನಮ್ಮ ಭಾರತದ ಪ್ರಥಮ ಸ್ವಾತಂತ್ರ್ಯ ದಿನ ಅಂತ ಹೇಳ್ತೀವಿ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಕೆಂಪು ಕೋಟೆ ಆವರಣದ ಮೇಲೆ ಈ ತ್ರಿವರ್ಣ ಧ್ವಜವನ್ನು ಹಾರಿಸಲಾಯಿತು ಹೀಗೆ ಇದು ಕೂಡ ಒಂದು ಐತಿಹಾಸಿಕ ಘಟನೆಯಾಗಿದೆ ಹಾಗೆ ಈ ಕೆಂಪು ಕೋಟೆ ಎದುರುಗಡೆ ನೀವು ನೋಡ್ತೀರಿ ಅಲ್ಲಿ ಕಾಣುವುದು ಅದು ಜಾಮ ಮಸೀದಿ ಅದು ಕೂಡ ಶಹಜಾನನ ಕಾಲದಲ್ಲಿ ನಿರ್ಮಾಣವಾಗಿದೆ ಭಾರತದ ಅತ್ಯಂತ ಬೃಹತ್ವಾದಂಥ ಮಸೀದಿಯಾಗಿದೆ ಆ ಜಾಮ ಮಸೀದಿ ಕೆಂಪು ಕೋಟೆಯಿಂದ ನೋಡಿ ಇದು ನಿಂತರೆ ಅದು ನಮಗೆ ಜಾಮ ಮಸೀದಿ ಕಾಣ್ತದೆ ಹೀಗೆ ಕೆಂಪು ಕೋಟೆ ಇದರಲ್ಲಿ ಇತಿಹಾಸದ ಸಾಕಷ್ಟು ವಿಷಯಗಳನ್ನು ಒಳಗೊಂಡಂಥ ಕೋಟೆಯಾಗಿದೆ ದಿಸ್ ಇಸ್ ಅ ಫೋರ್ಟ್ ವಿಚ್ ಹ್ಯಾಸ್ ಗಾಟ್ ಲಾಟ್ ಆಫ್ ಹಿಸ್ಟಾರಿಕಲ್ ಇವೆಂಟ್ಸ್ ಅದಕ್ಕೆ ಇದನ್ನು ಒಂದು ರಾಷ್ಟ್ರೀಯ ಸ್ಮಾರಕ ಅಂಥೇಳಿ ಗುರುತಿಸಿದ್ದಾರೆ ಕೆಲವೇ ಸ್ಮಾರಕಗಳನ್ನು ಭಾರತದಲ್ಲಿ ರಾಷ್ಟ್ರೀಯ ಸ್ಮಾರಕ ನ್ಯಾಷನಲ್ ಮೆಮೋರಿಯಲ್ ಅಂತೇಳಿ ಗುರುತಿಸಿದೆ ಅದರಲ್ಲಿ ಉದಾಹರಣೆಗೆ ಅಂದರೆ ಜಲಿಯನ್ವಾಲಾ ಬಾಗ್ ಆ ಉದ್ಯಾನವನ್ನು ರಾಷ್ಟ್ರೀಯ ಸ್ಮಾರಕ ಎಂದು ಗುರುತಿಸಿದ್ದಾರೆ ದೆಹಲಿಯಲ್ಲಿರುವಂಥ ಇಂಡಿಯಾ ಗೇಟ್ ಏನಿದೆ ಇಂಡಿಯಾ ಗೇಟನ್ನು ಕೂಡ ರಾಷ್ಟ್ರೀಯ ಸ್ಮಾರಕವಾಗಿ ಘೋಷಣೆಯಾಗಿದೆ ಪೋರ್ಟ್ ಬ್ಲೇಯರ್ ಅಂದಮಾನದಲ್ಲಿ ಇರುವಂಥ ಪೋರ್ಟ್ ಬ್ಲೇಯರ್ ಸೆರೆಮನಿ ಏನಿದೆ ಇದನ್ನು ರಾಷ್ಟ್ರೀಯ ಸ್ಮಾರಕವಾಗಿ ಘೋಷಣೆಯಾಗಿದೆ ಹಾಗೆ ಈ ಒಂದು ಅಲ್ಲಿ ಕೆಂಪು ಕೋಟೆ ಈ ಗುಂಪಿಗೆ ಸೇರಿಸಬಹುದು ಇದು ಕೂಡ ರಾಷ್ಟ್ರೀಯ ಸ್ಮಾರಕವಾಗಿ ಘೋಷಣೆಯಾಗಿದೆ ಮತ್ತು ಎರಡು ಸಾವಿರದ ಏಳರಲ್ಲಿ ಈ ಕೆಂಪು ಕೋಟೆಯನ್ನು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಲಾಗಿದೆ ಎರಡು ಸಾವಿರದ ಏಳು ಟೂ ಥೌಸಂಡ್ ಸೆವೆನ್ ದ ರೆಡ್ ಫೋರ್ಟ್ ವಾಸ್ ಇನ್ಕ್ಲೂಡೆಡ್ ಇನ್ ದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಷ್ಟೇ ಅಲ್ಲ ಈಗ ಹೊಸದಾಗಿ ಬಂದಂಥ ಐದುನೂರು ರೂಪಾಯಿ ಏನಿದೆ ಅದರ ಮೇಲೆ ಕೆಂಪು ಕೋಟೆಯ ಚಿತ್ರವನ್ನು ಮುದ್ರಿಸಲಾಗಿದೆ ಇದು ಪ್ರಸ್ತುತ ಇರುವಂಥ ಸರ್ಕಾರ ಕೇಂದ್ರ ಸರ್ಕಾರ ಏನಿದೆ ಒಂದು ನಿಯಮವನ್ನು ಮಾಡಿಕೊಂಡಿದೆ ಹೊಸ ನೋಟಗಳ ಮೇಲೆ ಭಾರತದಲ್ಲಿ ಇರುವಂಥ ವಿಶ್ವ ಪರಂಪರೆ ಸ್ಮಾರಕಗಳನ್ನು ಮುದ್ರಿಸಬೇಕಂತೇಳಿ ಹೀಗಾಗಿ ನಾವು ನೋಡ್ತೀವಿ ಅದು ಐದುನೂರು ರೂಪಾಯಿದಾಗಿರ್ಬೋದು ಅಥವಾ ಎರಡು ನೂರು ಆಗಿರ್ಬೋದು ನೂರು ರೂಪಾಯಿ ಆಗಿರ್ಬೋದು ಐವತ್ತು ಇಪ್ಪತ್ತು ಹತ್ತು ಇದರ ಮೇಲೆ ಎಲ್ಲವೂ ನಾವು ನೋಡ್ತೀವಿ ಭಾರತದ ವಿಶ್ವ ಪರಂಪರೆ ಸ್ಮಾರಕಗಳೇನಿವೆ ಅದರ ಚಿತ್ರವನ್ನು ಕಾಣಬಹುದು ಐದುನೂರು ರೂಪಾಯಿ ನೋಟ್ ಮೇಲೆ ಕೆಂಪು ಕೋಟೆ ದೆಹಲಿಯ ಕೆಂಪು ಕೋಟೆ ಚಿತ್ರವನ್ನು ನಾವು ನೋಡಬಹುದು ಆದರೆ ಎರಡು ಸಾವಿರ ನೋಟೇನಿದೆ ಅದರ ಮೇಲೆ ನಮಗೆ ಮಂಗಲ್ಯಾನ್ ಎಮ್ ಓ ಎಮ್ ದೇ ಚಿತ್ರ ಇದೆ ಮಂಗಲಯಾನದ ಚಿತ್ರ ಇದೆ ಅದನ್ನು ಬಿಟ್ಟು ಉಳಿದ ಎಲ್ಲ ನೋಟಗಳ ಮೇಲೆ ವಿಶ್ವ ಪರಂಪರೆ ಸ್ಮಾರಕಗಳನ್ನು ಮುದ್ರಿಸಲಾಗಿವೆ ಇದು ಇತ್ತೀಚೆಗೆ ಬಂದಂಥ ಇಲೆ ಒಂದು ಹೊಸ ಪದ್ಧತಿಯಾಗಿದೆ ಈ ಸರ್ಕಾರ ಅದನ್ನು ಪ್ರಾರಂಭ ಮಾಡಿದ್ದಾರೆ ಹಾಗೆ ಇನ್ನೊಂದು ಹೊಸ ಇಲೆ ನೀತಿಯನ್ನು ಪ್ರಾರಂಭ ಮಾಡಿದೆ ಈಗಿನ ಸರ್ಕಾರ ಏನಂದರೆ ಅಡಾಪ್ಟ್ ಎ ಹೆರಿಟೇಜ್ ಸೈಟ್ ಅಡಾಪ್ಟ್ ಎ ಹೆರಿಟೇಜ್ ಸೈಟ್ ಒಂದು ಪಾರಂಪರಿಕ ಸ್ಮಾರಕ ಅಥವಾ ಸ್ಥಳವನ್ನು ದತ್ತಕ್ಕೆ ತೆಗೆದುಕೊಳ್ಳೋದು ಮತ್ತು ಇಲ್ಲಿ ನಾವು ನೋಡ್ತೀವಿ ಕೆಂಪು ಕೋಟೆಯನ್ನು ಕೆಂಪು ಕೋಟೆಯನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಡಾಲ್ಮಿಯಾ ಗ್ರೂಪ್ ದತ್ತಕ್ಕೆ ತೆಗೆದುಕೊಂಡಿದ್ದಾರೆ ಐದು ವರ್ಷದವರೆಗೂ ಅದರ ಇಲೆ ಆ ಸ್ಮಾರಕವನ್ನು ನೋಡಿಕೊಳ್ಳುವುದು ದ ಅಲ್ಲಿ ಅದಕ್ಕೆ ಬೇಕಾಗುವಂಥ ವೆಚ್ಚಗಳೇನಿವೆ ಅದನ್ನು ನೀಡುವುದು ಅಲ್ಲಿ ದುರಸ್ತ ಕಾರ್ಯಗಳನ್ನು ನಡೆಸುವುದು ಜೀರ್ಣೋದ್ಧಾರ ಕಾರ್ಯಗಳನ್ನು ನಡೆಸುವುದು ಅದರ ಸ್ವಚ್ಛತೆಯನ್ನು ನಡೆಸುವುದು ಇವೆಲ್ಲ ಕಾರ್ಯಕ್ರಮಗಳನ್ನು ಅಲ್ಲಿ ಮಾಡಲಾಗ್ತದೆ ಇದನ್ನು ಈ ರೀತಿಯಾಗಿ ಪಾರಂಪರಿಕ ಸ್ಥಳಗಳು ಅಥವಾ ಸ್ಮಾರಕಗಳನ್ನು ದತ್ತಕ್ಕೆ ತೆಗೆದುಕೊಳ್ಳುವಂಥ ಒಂದು ಪದ್ಧತಿ ಕೂಡ ಪ್ರಸ್ತುತ ಸರ್ಕಾರ ಹೊರಡಿಸಿದೆ ಅದಕ್ಕೆ ಉದಾಹರಣೆ ಅಂದರೆ ನಮ್ಮ ಕೆಂಪು ಕೋಟೆ ಆಗಿದೆ ಮೊದಲೇದು ಹೀಗೆ ಕೆಂಪು ಕೋಟೆ ಭಾರತದ ಚರಿತ್ರೆಯಲ್ಲಿ ಒಂದು ಮಹತ್ವವಾದಂಥ ಕೋಟೆ ಆಗಿದೆ ಐತಿಹಾಸಿಕ ಕೋಟೆಯಾಗಿದೆ ಹಾಗೆ ರಾಷ್ಟ್ರೀಯ ಸ್ಮಾರಕವಾಗಿ ಅದನ್ನು ಘೋಷಿಸಲಾಗಿದೆ ಇದು ಕೆಂಪು ಕೋಟೆಗೆ ಸಂಬಂಧಪಟ್ಟಂಥ ಕೆಲವು ಮಾಹಿತಿಗಳಾಗಿವೆ ತಮ್ಮ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ಸಿದ್ಧತೆ ಮಾಡ್ತಾ ಇದ್ದೀರಿ ಅದಕ್ಕೆ ಕೆಲವು ವಿಷಯಗಳು ನಿಮಗೆ ಅನುಕೂಲ ಆಗಬಹುದು ಅದಕ್ಕಾಗಿ ಈ ವಿಷಯವನ್ನು ತೆಗೆದುಕೊಂಡು ಅಲ್ಲಿ ಚರ್ಚೆ ಮಾಡಿದ್ದೀನಿ ಮತ್ತು ಇಂಥವು ಭಾರತದಲ್ಲಿ ಸಾಕಷ್ಟು ಸ್ಮಾರಕಗಳಿವೆ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಏನಿವೆ ಆ ಸ್ಮಾರಕದ ಮಹತ್ವ ಏನಿದೆ ಅದನ್ನ ತ ಇಲ್ಲಿ ಬೇರೆ ಒಂದು ಸ್ಮಾರಕವನ್ನು ತೆಗೆದುಕೊಂಡು ಮತ್ತೆ ನಾನು ನಿಮ್ಮಿದರಿಗೆ ವಿಷಯವನ್ನು ಚರ್ಚೆ ಮಾಡ್ತೀನಿ ಅಲ್ಲಿವರೆಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾಯಿರಿ ಮತ್ತೆ ನಾನು ನಿಮ್ಮನ್ನು ಕಾಣ್ತೀನಿ ಎಲ್ಲರಿಗೂ ನಮಸ್ಕಾರ